ದರ್ಶನ್ ಫ್ಯಾನ್ಸ್ ನೋಡಲೇಬೇಕಾದಂತಹ ಸುದ್ದಿ ಇದು. ದಾಸನ ಜೈಲು ವಾಸಕ್ಕೆ ದೀಪಾವಳಿ ಮುಕ್ತಿ. ಭವಿಷ್ಯದ ಬಗ್ಗೆ ದೇವಿ ಆಶೀರ್ವಾದವೇನು? ದಾಸನಿಗೆ ದೇವಿ ಭವಿಷ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿ ಸೇರಿರುವಂತಹ ದರ್ಶನ್ ಅಶ್ವೀಜ ಕಾರ್ತಿಕ ಮಾಸದ ಮಧ್ಯಭಾಗದಲ್ಲಿ ಬಿಡುಗಡೆ ಆಗ್ತಾರೆ ಅಂತ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ ಆಚಾರ್ಯ ಭವಿಷ್ಯ ನುಡಿದಿದ್ದಾರೆ. ತುಮಕೂರು ಹೊರವಲಯದ ಚಿನಗಾ ಗ್ರಾಮದಲ್ಲಿನ ಶ್ರೀ ಮೂಕಾಂಬಿಕಾ ದೇವಿ ಅರ್ಚಕರಾದಂತಹ ಡಾಕ್ಟರ್ ಲಕ್ಷ್ಮೀಕಾಂತ ಆಚಾರ್ಯ ಮಾತನಾಡಿದ್ದು, ಕಾರ್ತಿಕ ಮಾಸದ ಅಂತ್ಯದ ಒಳಗೆ ರಿಲೀಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ 2027ಕ್ಕೆ ಶನಿ ದಶಾಭುಕ್ತಿ ಪ್ರಾರಂಭವಾಗಲಿದ್ದು ದರ್ಶನ್ ರಾಜಕೀಯ ಜೀವನ ತುಂಬಾ ಚೆನ್ನಾಗಿರಲಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ದರ್ಶನ್ ಬಗ್ಗೆ ದೇವಿ ಹೂ ಕೊಡುವ ಮೂಲಕ ದರ್ಶನ್ ರಿಲೀಸ್ಗೆ ಮುನ್ಸೂಚನೆ ಕೊಟ್ಟಿದ್ದಾಳೆ ಅಂತ ಆಚಾರ್ಯರು ವಿಶ್ಲೇಷಿಸಿದ್ದಾರೆ. ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ದರ್ಶನ್ ಅವರ ಜನ್ಮ ಜಾತಕದ ಪ್ರಕಾರವಾಗಿ ಅವ್ರಿಗಿರ್ತಕ್ಕಂಥ ಸಮಯ ಎಲ್ಲವೂ ಕೂಡ ಅಂತ್ಯವಾಗಿ ಶುಭ ಸಮಯವೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಸಾಲಿಗ್ರಾಮ ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಾದಂಥ ಸೇವಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಮತ್ತೆ ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ಪ್ರಸಾದ ಕೊಟ್ಟರು. ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ, ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ. ಮತ್ತು ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಿದ್ದಾರೆ. ಆ ದೇವಿಯ ಒಂದು ಮುನ್ಸೂಚನೆಯಂತೆ ಕೆಲವೊಂದು ರೀತಿಯಾಗಿ ಬಿಡುಗಡೆಯಾಗಿರ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಆ ದೇವಿ ಕ್ಷೇತ್ರದಲ್ಲಿ ನೀಡಿದ್ದಾಳೆ. ಹಾಗಾಗಿ ಆ ದೇವಿಯ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿಯಾಗಿರ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಒಂದು ಸಮಯ ಬೇಡ. ಆ ದೇವಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭವಾಗಿ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯವಾಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದಿರೋದ್ರಿಂದ ಜಾತಕದಿಂದ ನಾವು ಯಾವುದನ್ನು ಕೂಡ ಒಂದು ರೀತಿಯಾಗಿ ಆತಂಕ ಪಡುವಂತ ಮನೋಭಾವ ಬೇಡ ಅಂತಕ್ಕಂಥದ್ದು ಹೇಳ್ತೇವೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ವತಃ ಡಾಕ್ಟರ್ ಲಕ್ಷ್ಮೀಕಾಂತ ಆಚಾರ್ಯ ಅವರೇ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ. ನಿನ್ನೆ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಅವರ ಅಂದ್ರೆ ದರ್ಶನ್ನ ಅಭಿಮಾನಿಗಳು ಬಂದು ದೇವರಲ್ಲಿ ಪ್ರಸಾದ ಕೇಳಿದಂತಹ ಸಂದರ್ಭದಲ್ಲಿ ಆಕೆ ಬಲಭಾಗದಿಂದ ಹೂವನ್ನ ಕರುಣಿಸಿದ್ದಾಳೆ. ಈಗ ನೀವು ಕೂಡ ಹೇಳ್ತಾ ಇದ್ರೆ ಕಾರ್ತಿಕ ಆಶ್ವಿಜ ಮಾಸದ ಮಧ್ಯಭಾಗದಲ್ಲಿ ದರ್ಶನ್ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಏನ್ ಹೇಳೋದಕ್ಕೆ ಬಯಸ್ತೀರಿ ದೇವಿಯ ಈ ಒಂದು ಪ್ರಸಾದದ ಬಗ್ಗೆ? ಅಂದ್ರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಅಮ್ಮನವರು ಒಂದು ಒಳ್ಳೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗಿ ಕೂಡ ಫಲಾಫಲಾನಗಳೆಲ್ಲವನ್ನು ಕೂಡ ದೇವಿ ತಿಳಿಸಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಾದಂಥದ್ದು ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಪಡಬೇಕಾಗಿರೋದಿಲ್ಲ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಅಂದಾಜಿಗೆ ನೀವು ಕಾರ್ತಿಕ ಅಶ್ವಿಜ ಮಾಸ ಅಂತ ಹೇಳಿದ್ರೆ ನಾವು ಅಕ್ಟೋಬರ್ ನವೆಂಬರ್ ಅಂತ ಅನ್ಕೋಬಹುದಾ? ಬಿಡುಗಡೆ ಅಂದ್ರೆ ಬೇಲ್ ಸಿಗುವಂತಹ ಸಾಧ್ಯತೆ ಅದನ್ನಂತ ಅನ್ಕೋಬೇಕಾ ಹೇಗೆ? ಅಂದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ದಶಾಭುಕ್ತಿ ಕಾಲದಲ್ಲಿ ಏನ್ ಗುರುದಶಾ ಭುಕ್ತಿಯ ಒಂದು ಅಂತ್ಯಕಾಲದಲ್ಲಿ ಇರ್ತಕ್ಕಂಥದ್ದಿರುತ್ತೆ. 27 ನಂತರ ಶನಿ ದಶಾ ಭುಕ್ತಿ ಕೂಡ ಪ್ರಾರಂಭವಾಗ್ತಕ್ಕಂಥದ್ದಿರುತ್ತೆ. ಈ ಎರಡು ಸಮಯ ನಮ್ಗೆ ಒಂದು 3 ವರ್ಷಗಳ ಕಾಲ ಅಂತರ ಇರುತ್ತೆ. ಈ ಅಂತರದಲ್ಲಿ ಕೆಲವೊಂದು ರೀತಿಯಾದಂತ ಘಟನೆಗಳು ನಡೆದಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ರೀತಿಯಾದಂತ ಜನರೆಲ್ಲರೂ ಕೂಡ ಸೇರಿ ಆ ದೇವಿಯ ಮರ ಹೋಗಿದ್ದಾರೆ. ಹಾಗಾಗಿ ದೇವಿಯ ಅನುಗ್ರಹ ಆಗಿರುತ್ತೆ. ಪ್ರತಿಯೊಂದು ಊರಿನಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಅವರ ಹೆಸರ ಅರ್ಚನೆ, ಪೂಜೆ, ಹೋಮ ಹವನಾದಿಗಳೆಲ್ಲವನ್ನು ಕೂಡ ನಡೀತಕ್ಕಂಥದ್ದ ನಾವು ನೋಡ್ತಾ ಇದ್ವಿ. ಹಂಗಿದ್ದಾಗ ಫಲಾನುಫಲಗಳೆಲ್ಲವೂ ಕೂಡ ಶೀಘ್ರದಲ್ಲಿ ಕೂಡ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಮತ್ತೆ ಅನಿರೀಕ್ಷಿತವಾಗಿ ದೇವಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವಿಯಿಂದ ಹೂ ಪ್ರಸಾದ ಆಗಿರ್ತಕ್ಕಂಥದ್ದು ವಿಶೇಷವಾಗಿದೆ. ಹಂಗಾಗಿ ಇದೆಲ್ಲವನ್ನು ಕೂಡ ನಮ್ಗೆ ನೋಡೋದ್ರಿಂದ ಅದು ಅತಿ ಬೇಗನೆ ಆಗ್ತಕ್ಕಂಥ ನಿರೀಕ್ಷೆಗಳನ್ನ ನಾವು ಇಟ್ಕೋಬಹುದು ಅಂತ.
ಅಂದ್ರೆ ಅಂದಾಜು ಈಗ ಅವರ ಫ್ಯಾನ್ಸ್ಗೆ ಒಂದು ಕುತೂಹಲ ಇರುತ್ತೆ, ಯಾಕಂದ್ರೆ ಈಗಾಗಲೇ ಬೇಲ್ಗೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಸೊ ಈಗ ಯಾವಾಗ ಸಿಗುತ್ತೆ, ಸಿಗಬಹುದೇ ಏನೋ ಅನ್ನುವಂತಹ ಕುತೂಹಲ ಇರುತ್ತೆ. ನಿಮ್ಮ ಪ್ರಕಾರ ಅವರ ಜ್ಯೋತಿಷವನ್ನ ಅಥವಾ ಅವರ ಜಾತಕವನ್ನು ನೀವು ನೋಡಿದಂತಹ ಸಂದರ್ಭದಲ್ಲಿ, ಇನ್ನೊಂದ್ ಕಡೆ ಹೇಳ್ತಾ ಇದ್ರೆ 27ಕ್ಕೆ ರಾಜಕೀಯಕ್ಕೆ ಹೋಗುವಂತಹ ಸಾಧ್ಯತೆಗಳು ಇದೆ, ದೊಡ್ಡ ಹೆಸರು ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರಿ. ಜೊತೆಗೆ ಈಗಲೇ ನೀವು ಅವರ ಜಾತಕವನ್ನ ಗಮನಿಸಿದ್ರೆ ಇದೆಲ್ಲದರಿಂದ ಮುಕ್ತಿ ಯಾವಾಗ ಅಂತ? ಮುಕ್ತಿ ಅನ್ನೋದಕ್ಕಿಂತ ಮನುಷ್ಯನ ಜೀವನ ಒಂದೊಂದು ದಶಾಭಕ್ತಿನಲ್ಲೂ ಕೂಡ ಬದಲಾವಣೆಗಳು ತರುತ್ತೆ. ಅದ್ ತರ್ತಕ್ಕಂತ ಕಾಲದಲ್ಲಿ ಏನಾಗುತ್ತೆ, ಕೆಲವೊಂದು ರೀತಿ ಬದಲಾವಣೆಗಳು ಅಂತ ಏನ್ ಹೇಳ್ತೀವಿ, ಅದು ಇವ್ರ ಜೀವನದಲ್ಲಿ ಕೂಡ ನೆನಸತಕ್ಕಂಥದ್ದು ನಡೆದಿದೆ. ಆದ್ರೆ ಈಗ ನಮ್ಗೆ ಏನ್ ಆಶ್ವಾಸ ಮಾಸ ಮತ್ತು ಕಾರ್ತಿಕ ಮಾಸ ಅಂತ ಹೇಳಿದೀವಿ, ಆ ಒಂದು ಸಮಯದಲ್ಲಿ ಒಳ್ಳೆಯ ಸಮಯ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲಿ ಯಾವ ಸಮಯದಲ್ಲಿ ಆದ್ರೂ ಕೂಡ ಶುಭ ಆಗ್ತಕ್ಕಂತ ಮುನ್ಸೂಚನೆಯನ್ನು ಅಮ್ಮನ ಕೊಟ್ಟಿದ್ದಾರೆ. ಅದಾದ ನಂತರ 2027ಕ್ಕೆ ದಶಾಭಕ್ತಿ ಮುಕ್ತಾಯ, ಮತ್ತೆ ಶನಿ ದಶಾಭಕ್ತಿ ಪ್ರಾರಂಭವಾಗುತ್ತೆ. ಮಧ್ಯದ ಅಂತರದಲ್ಲಿ ಕೆಲವೊಂದು 6-7 ತಿಂಗಳ ಕಾಲ ಒಂದಿರುತ್ತೆ, 26 ನಂತರ ಮತ್ತೆ 27 ಪ್ರಾರಂಭದಲ್ಲಿ, ಅದನ್ನ ಸಂದಿಶಾಂತಿ ಅಂತ ಕೂಡ ಹೇಳ್ತೇವೆ. ಆ ಕಾಲದಲ್ಲಿ ನೋಡಿಕೊಂಡು ನಂತರ ರಾಜಕೀಯಕ್ಕೆ ಬರೋದು ಬಿಡೋದು ಅವ್ರಿಗೆ ಸೇರ್ತಕ್ಕಂಥ ವಿಚಾರ. ಅದು ಶನಿ ಬಲಾಢ್ಯನಾಗಿದ್ದಾಗ ಅಧಿಕಾರವನ್ನ ನೀಡ್ತಾನೆ ಅಂತಕ್ಕಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದಗಳು ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಒಟ್ಟಾರೆಯಾಗಿ ದರ್ಶನ್ ಅವರು ಅಶ್ವಿಜ ಕಾರ್ತಿಕ ಮಾಸದ ಒಳಗಡೆನೆ ಅವರಿಗೆ ಬೇಲ್ ಸಿಗುತ್ತೆ, ರಿಲೀಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನೋಡೋಣ ಫ್ಯೂಚರ್ ಅಲ್ಲಿ ಇನ್ನೂ ಏನೇನು ಆಗುತ್ತೆ ಬೆಳವಣಿಗೆಗಳು ಅಂತ ಹೇಳಿ.